ಈ ವಿಚಾರವನ್ನ ನಾವು ಪಕ್ಕಕ್ಕಿಡೋಣ. ಯಾಕಂತ ಹೇಳಿದ್ರೆ ಈಗಾಗಲೇ ಈ ಕಾರ್ಯಕ್ರಮ ನಡೆದು ಹೋಗಿದೆ. ಇದನ್ನ ಸ್ವತಃ ಫೈಮಾದವರೇ ಅನೌನ್ಸ್ ಮಾಡಿದ್ದಾರೆ. ಆದರೆ ಯಾವಾಗ ನಮಗೆ ಫ್ರಂಟ್ ರೋ ನಲ್ಲಿ ಸೀಟ್ ಕೊಡ್ತಾರೋ ಅವಾಗ ನಾನು ಆ ಅವಾರ್ಡ್ ಕಾರ್ಯಕ್ರಮಕ್ಕೆ ಹೋಗ್ತೀನಿ ಅಂತ. ಕೋಸ್ಟಲ್ ಕನ್ನಡ ವೀಕ್ಷಿಸಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಸೈಮ ಟೀಮೇ ಡಿಬಾಸ್ ಅವರನ್ನ ಹಾಡಿ ಹೊಗಳಿದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಸೈಮಾ ಅವಾರ್ಡ್ ಈ ವರ್ಷ ರಾಜಧಾನಿ ಬೆಂಗಳೂರಿನಲ್ಲಿ ನಡೆದಂತಹ ಕಾರ್ಯಕ್ರಮ, ದಕ್ಷಿಣ ಭಾರತೀಯ ಚಿತ್ರರಂಗದಲ್ಲಿ ನೀಡುವಂತಹ ಒಂದು ಪ್ರಶಸ್ತಿ ಸಮಾರಂಭ. ಆದರೆ ಈ ಬಾರಿ ಈ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಆಯೋಜನೆ ಮಾಡೋದಕ್ಕೆ ಎರಡು ಕಾರಣಗಳಿವೆ. ಮೊದಲನೇದಾಗಿ ಡಿ ಬಾಸ್ ದರ್ಶನ್ ಅವರು, ಒಂದು ಮಾಹಿತಿಯ ಪ್ರಕಾರ ಬೆಂಗಳೂರಿನಲ್ಲಿ ಈ ಕಾರ್ಯಕ್ರಮ ಆಯೋಜನೆಯನ್ನ ಮಾಡುವಂತೆ ದರ್ಶನ್ ಅವರೇ ಕೇಳಿಕೊಂಡರು ಅನ್ನುವ ಒಂದಿಷ್ಟು ಮಾತುಗಳು ಪಿಸು ಪಿಸು ಗುಸುಗುಸಾಗಿ ಹರಿದಾಡ್ತಾ ಇದೆ. ಮತ್ತೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ, ಹೀಗಾಗಿ ಸೈಮಾ ಅವಾರ್ಡ್ ಈ ಬಾರಿ ಬೆಂಗಳೂರಿನಲ್ಲೇ ಆಗಬೇಕು ಅಂತ ನಿರ್ಧರಿಸಲಾಗಿದೆ ಅಂತ ಹೇಳಲಾಗಿದೆ. ಹೀಗಾಗಿ ಈ ಎರಡು ವಿಚಾರಗಳಿಂದಾಗಿ ಸೈಮಾ ಅವಾರ್ಡ್ ನಮ್ಮ ಬೆಂಗಳೂರಿನಲ್ಲೇ ನಡೆದಿದೆ. ಈ ವಿಚಾರವನ್ನ ನಾವು ಪಕ್ಕಕ್ಕಿಡೋಣ. ಯಾಕಂತ ಹೇಳಿದ್ರೆ ಈಗಾಗಲೇ ಈ ಕಾರ್ಯಕ್ರಮ ನಡೆದು ಹೋಗಿದೆ. ಆದರೆ ವಿಚಾರ ಇದಲ್ಲ, ಈ ಕಾರ್ಯಕ್ರಮದ ಬಳಿಕ ಸೈಮಾ ಟೀಮ್ನವರು ಡಿ ಬಾಸ್ ದರ್ಶನ್ ಅವರನ್ನ ಹಾಡಿ ಹೊಗಳಿದ್ದಾರೆ. ಈ ವರ್ಷ ಬೆಂಗಳೂರಿನಲ್ಲಿ ನಡೆದಂತಹ ಸೈಮಾ ಅವಾರ್ಡ್ ನಲ್ಲಿ ಅತಿ ಹೆಚ್ಚು ಮಿಂಚಿದ ಹಾಗೂ ಮೆರುಗು ತಂದ ನಟ ಬೇರೆ ಯಾರು ಅಲ್ಲ, ಡಿ ಬಾಸ್ ದರ್ಶನ್ ಅಂತ ಸೈಮಾದವರೇ ಸ್ವತಃ ಟ್ವೀಟ್ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಕೇವಲ ದಕ್ಷಿಣ ಭಾರತೀಯ ಚಿತ್ರರಂಗ ಮಾತ್ರವಲ್ಲ, ಬಾಲಿವುಡ್ ಸ್ಟಾರ್ಗಳು ಕೂಡ ಬಂದು ಈ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದ್ರು. ಆದರೆ ಇವೆಲ್ಲ ನಟರಿಗಿಂತ ಈ ಕಾರ್ಯಕ್ರಮದಲ್ಲಿ ಹೆಚ್ಚು ಮೆರುಗು ನೀಡಿದ್ದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ಇದನ್ನ ಸ್ವತಃ ಸೈಮಾದವರೇ ಅನೌನ್ಸ್ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಮೆರುಗು ತಂದಂತಹ ಸ್ಟಾರ್ ನಟ ಅಂತ ಹೇಳಿದ್ರೆ ಅದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ಸ್ವತಃ ಸೈಮಾದವರೇ ಹೇಳಿದ್ದಾರೆ. ಇನ್ನು ದರ್ಶನ್ ಅವರ ಬಗ್ಗೆ ಹೇಳೋದಾದ್ರೆ, ದರ್ಶನ್ ಅವರು ಯಾವುದೇ ಅವಾರ್ಡ್ ಕಾರ್ಯಕ್ರಮಕ್ಕೆ ಅವರು ಹೋಗೋದಿಲ್ಲ. ಈ ವಿಚಾರ ಎಲ್ಲರಿಗೂ ಗೊತ್ತಿರುವಂತದ್ದೇ. ಈ ಹಿಂದೆ ಖಾಸಗಿ ಸಂದರ್ಶನವೊಂದರಲ್ಲಿ ಸ್ವತಃ ದರ್ಶನ್ ಅವರು ಹೇಳಿದ್ರು, ನಮ್ಮನ್ನ ಅವಾರ್ಡ್ಗೆ ಕರೀತಾರೆ, ಯಾವುದೋ ಒಂದು ಮೂಲೆಯಲ್ಲಿ ಕುಳ್ಳಿರಿಸ್ತಾರೆ, ಅದು ಯಾವಾಗಲೂ ಕರೀತಾರೆ, ನಾವು ಎತ್ಕೊಂಡು ಹೋಗ್ತೀವಿ ಅಂತ. ಆದರೆ ಯಾವಾಗ ನಮಗೆ ಫ್ರಂಟ್ ರೋ ನಲ್ಲಿ ಸೀಟ್ ಕೊಡ್ತಾರೋ ಅವಾಗ ನಾನು ಆ ಅವಾರ್ಡ್ ಕಾರ್ಯಕ್ರಮಕ್ಕೆ ಹೋಗ್ತೀನಿ ಅಂತ ದರ್ಶನ್ ಅವರು ನೇರವಾಗಿ ಹೇಳಿದ್ರು. ಆದರೆ ಈ ಬಾರಿ ನಮ್ಮವರನ್ನ ಫ್ರಂಟ್ ರೋ ನಲ್ಲಿ ಕೂರಿಸಿದ್ದಾರೆ, ಹಾಗೆ ದರ್ಶನ್ ಅವರು ಮುಂದಿನ ಸಾಲಿನಲ್ಲಿ ಆಸೀನರಾಗಿದ್ದಾರೆ. ಈ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಅವಾರ್ಡ್ ಕಾರ್ಯಕ್ರಮದ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಇದೀಗ ಸ್ವತಃ ಸೈಮಾದವರೇ ಈ ಕಾರ್ಯಕ್ರಮಕ್ಕೆ ದರ್ಶನ್ ಅವರು ಬಂದು ಮೆರುಗು ನೀಡಿದ್ರು ಅಂತ ಅಫಿಷಿಯಲ್ ಆಗಿ ಟ್ವೀಟ್ ಮಾಡುವ ಮೂಲಕ ಡಿ ಬಾಸ್ ಅವರ ಗುಣಗಾನವನ್ನ ಮಾಡಿದ್ದಾರೆ. ಅದೇನೇ ಇರಲಿ, ನಾನಾ ಚಿತ್ರರಂಗದ ನಾನಾ ಸ್ಟಾರ್ಗಳ ಮಧ್ಯೆ ಡಿ ಬಾಸ್ ಅವರು ಸೈಮಾ ಅವಾರ್ಡ್ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದ್ದಾರೆ ಅಂತಾದ್ರೆ ಇದು ಕೇವಲ ಡಿ ಬಾಸ್ ದರ್ಶನ್ ಅವರಿಗೆ ಮಾತ್ರವಲ್ಲ, ಕನ್ನಡ ಚಿತ್ರರಂಗಕ್ಕೆ ಒಂದು ಹೆಮ್ಮೆ. ಅದೇನೇ ಇರಲಿ, ಡಿ ಬಾಸ್ ಅವರ ಮುಂದಿನ ಸಿನಿಮಾ ಕ್ರಾಂತಿ ಹೊಸ ಕ್ರಾಂತಿಯನ್ನ ನಿರ್ಮಿಸಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. ಈ ವಿಚಾರವನ್ನ ನಾವು ಪಕ್ಕಕ್ಕಿಡೋಣ. ಯಾಕಂತ ಹೇಳಿದ್ರೆ ಈಗಾಗಲೇ ಈ ಕಾರ್ಯಕ್ರಮ ನಡೆದು ಹೋಗಿದೆ. ಇದನ್ನ ಸ್ವತಃ ಸೈಮಾದವರೇ ಅನೌನ್ಸ್ ಮಾಡಿದ್ದಾರೆ. ಆದರೆ ಯಾವಾಗ ನಮಗೆ ಫ್ರಂಟ್ ರೋ ನಲ್ಲಿ ಸೀಟ್ ಕೊಡ್ತಾರೋ ಅವಾಗ ನಾನು ಆ ಅವಾರ್ಡ್ ಕಾರ್ಯಕ್ರಮಕ್ಕೆ ಹೋಗ್ತೀನಿ ಅಂತ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.